ಚಿಕ್ಕಬಳ್ಳಾಪುರ ನಗರಸಭೆಯ 2022-23 ಸಾಲಿನ 1,05,71,000 ರೂಪಾಯಿ ಅಂದಾಜು ಲಾಭದ ಬಜೆಟ್ ಅನ್ನು ನಗರಸಭಾಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಮಂಡಿಸಿದರು. 2022-23 ಸಾಲಿನ ರಾಜ್ಯ ಬಜೆಟ್ನಲ್ಲಿ 179 ಲಕ್ಷ ಅನುದಾನ ಘೋಷಿಸಲಾಗಿದೆ. ನಗರಸಭೆಯಲ್ಲಿ 297 ಮಳಿಗೆಗಳಿದ್ದು ಅವುಗಳಿಂದ 2022-23 ಸಾಲಿನಲ್ಲಿ 100 ಲಕ್ಷ ರು ಬಾಡಿಗೆಯನ್ನು ಅಂದಾಜಿಸಲಾಗಿದೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಸುಮಾರು 8,270 ಮನೆಗಳ ನೀರಿನ ತೆರಿಗೆಯಿಂದ 175 ಲಕ್ಷ ವಸೂಲಿ ಅಂದಾಜಿಸಲಾಗಿದೆ. ಹೊಸದಾಗಿ 1,000 ಮನೆಗಳಿಗೆ ನೀರು ಸಂಪರ್ಕ ನೀಡುವುದರಿಂದ 45 ಲಕ್ಷ ರೂಪಾಯಿ ಅಂದಾಜಿಸಲಾಗಿದೆ. 2022-23 ಸಾಲಿನಲ್ಲಿ ನಗರಸಭೆಗೆ ಹಂಚಿಕೆ ಮಾಡಿರುವ ಎಸ್ಎಫ್ಸಿ ಅನುದಾನದಿಂದ 2,65,00,000 ಅನುದಾನ ನಿರೀಕ್ಷಿಸಲಾಗಿದೆ. ಆಸ್ತಿಗಳ ತೆರಿಗೆಯಿಂದ 6 ಕೋಟಿ, ಆದಾಯ ತೆರಿಗೆಗಳ ಮೇಲಿನ ದಂಡದಿಂದ 75 ಲಕ್ಷ ಆದಾಯ ನಿರೀಕ್ಷಿಸಲಾಗಿದೆ. ನಗರಸಭೆ ಸಿಬ್ಬಂದಿ ವೇತನಕ್ಕೆ 3 ಕೋಟಿ, ರಸ್ತೆಗಳು, ಕಲ್ಲುಹಾಸುಗಳು, ಕಾಲುದಾರಿಗಳು ಮತ್ತು ರಸ್ತೆ ಪಕ್ಕದ ಚರಂಡಿ ದುರಸ್ತಿ ಮತ್ತು ನಿರ್ವಹಣೆಗಾಗಿ 50 ಲಕ್ಷ ರು ನಿಗದಿಪಡಿಸಲಾಗಿದೆ. ಬೀದಿ ದೀಪಗಳ ನಿರ್ವಹಣೆಗಾಗಿ 40 ಲಕ್ಷ ರೂಪಾಯಿ, ನೈರ್ಮಲ್ಯ ಮತ್ತು ಘನತಾಜ್ಯ ಶಾಖೆಯ ವಾಹನಗಳ ನಿರ್ವಹಣೆಗಾಗಿ 113 ಲಕ್ಷ, ಕುಡಿಯುವ ನೀರಿನ ನಿರ್ವಹಣೆಗಾಗಿ 245 ಲಕ್ಷ ಹಣವನ್ನು ಮೀಸಲಿರಿಸಲಾಗಿದೆ. ಒಳಚರಂಡಿ ಸಂಪರ್ಕ ಮತ್ತು ನಿರ್ವಹಣೆಗಾಗಿ 80 ಲಕ್ಷ ಅಂದಾಜು ಪಡಿಸಲಾಗಿದೆ. ನಗರ ಅಭಿವೃದ್ಧಿ ಮತ್ತು ಸುಂದರೀಕರಣಕ್ಕಾಗಿ 1.74 ಕೋಟಿ ಹಣವನ್ನು ನಿಗದಿಪಡಿಸಲಾಗಿದೆ. ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡಿ ಹೋದ್ವಿಲ್ಲ, ನೋಡಿದ್ದೀರಾ? ಮಾತಾಡ್ತೀನಿ, ಸಂತೋಷ, ಜನರ ಒತ್ತಡ ಮಾತಾಡಿದ್ವಿ. ನಾವು ಖಾತೆ ಮಾಡಬಾರ್ದು ಅಂತ ನಾವು ಅಟ್ಯಾಕ್ ಮಾಡಿದ್ವಿ. ಜನಕ್ಕೆ ಕೆಲಸ ಮಾಡಕ್ ಬಂದಿದ್ದೀವಿ ನಾವು, ಜನಕ್ಕೆ ನೀವು ಕೆಲಸ ಮಾಡ್ಬೇಕು, ಜನ ಕೆಲಸ ಮಾಡೋಣ. ಬಟ್ ಅದು ಕುಟುಂಬ ಸುತ್ತ ಸರ್ಕಾರ ಅದು ಬಿಟ್ರೆ ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ, ಕೆಲಸ ಮಾಡಬೇಕು, ಜನರಿಗೆ ಒಳ್ಳೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನೀವು ನಾವೆಲ್ಲ ಬಂದಿರೋದು. ಅದನ್ನೇ ಮತ್ತೆ ಪದೇ ನೀವು ಖಾತೆ ವಿಚಾರ ಮಾತಾಡ್ತಾ ಬಹಳ ಇದಾಗುತ್ತೆ ಸಭೆ. ಒಂದು ಇಲ್ಲಿ ಒಂದು ವಿಷಯ, 22-23 ಸಾಲಿನ ಹೈವೇ ಅಂದಾಜು ಸ್ವೀಕೃತಿಗಳು, ರಾಜಸ್ವ ಸ್ವೀಕೃತಿಗಳು 28,66,12,400 ರೂಪಾಯಿ. ಒಂದ್ವೇಳೆ ಸ್ವೀಕೃತಿ ಅದು ಮುಂಚೆ ಅದನ್ನು 32 ಲಕ್ಷ ಬರುವಂತ ನಿರೀಕ್ಷೆ ಮಾಡಿದ್ರು. ಆಮೇಲೆ ತಾವು ಹೇಳಿದಂಗೆ ಈ ದೊಡ್ಡ ದೊಡ್ಡದು ಸುಮಾರು 2 ಕೋಟಿ ತಾವು ಕೊಟ್ಟಿಲ್ಲ, ಬೇರೆಯವರೆಲ್ಲ ಸಂಸ್ಥೆ ಕೊಟ್ಟಿದ್ದು ನಮ್ಗೆ ಅಂತಂದಿದ್ದು. ಈಗ ರೆವಿನ್ಯೂ ಏನು 2023 ಸರ್ಕಸ್ಪೆಟ್ಟಲ್ಲಿ ಬಂತು. ಆ ವಿಚಾರದಲ್ಲಿ ಈಗ ಮೇಲ್ಮೇನ್ ರಸ್ತೆಗಳು ಇರ್ತಕ್ಕಂಥ ಬೀಬಿ ರಸ್ತೆಗಳಲ್ಲಿ, ಎಂ ಜಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗೆಲ್ಲ ಏನು ಸರ್ಕಸ್ಪೆಟ್ ಕಟ್ಟಿದ್ದಾರೆ, ಅದನ್ನ ಡಿಫ್ರೆನ್ಸ್ ಅಮೌಂಟ್ಗೆ ನಾವೆಲ್ಲ 3 ತಿಂಗಳಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರಿ. ನಮ್ಮ ರೆವಿನ್ಯೂ ಸೆಕ್ಷನ್ ಆಗಿರ್ತಕ್ಕಂಥ ಅಧಿಕಾರಿಗಳು ಆಮೇಲೆ ಯಾರು ಡಿಫ್ರೆನ್ಸ್ ಅಮೌಂಟ್ ಇದೆ ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.